नमस्कार सुद्दि समय के स्वागत इदु लोकल एक्सप्रेस नानु सुष्मिता मुख्यांशगळु ಗಣೇಶೋತ್ಸವ ಹಾಗೂ ಮೊಹರಂ ಸಂಬಂಧ ಬೀದರ್ನಗರದಲ್ಲಿ ಕರೆಯಲಾದ ಸಾರ್ವಜನಿಕ ಶಾಂತಿಯ ಸಭೆ ಮಣ್ಣಿನ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಜಿಲ್ಲಾಧಿಕಾರಿಗಳಿಂದ ನಿರ್ದೇಶನ ಬೀದರ್ನಗರದ ಗುರುನಾನ ಗೇಟ್ ಮುಂಭಾಗದಲ್ಲಿ ಹೋಟೆಲ್ ಕಾರಂತ್ ಉದ್ಘಾಟನಾ ಸಮಾರಂಭ ತಮ್ಮ ಕುಟುಂಬಸ್ಥರೊಂದಿಗೆ ಲಕ್ಷ್ಮೀ ಪೂಜೆ ನೆರವೇರಿಸಿದ ಕಾರಂತ್ ಹೋಟೆಲ್ ಉದ್ಯಮಿ ನರಸಿಂಹ ಕಾರಂತ್ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಜೋಶೆಟ್ಟಿ ಅವರ ನೇತೃತ್ವದಡಿಯಲ್ಲಿ ಪ್ರತಿಭಟನೆ ಮರ್ಕಲ್ ಗ್ರಾಮದ ಶ್ರೀ ಮಹಾತ್ಮ ಬೊಮ್ಮಗೊಂಡೇಶ್ವರ ಟ್ರಸ್ಟ್ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 272ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಮರ್ಕಲ್ ಗ್ರಾಮದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಅದರಂತೆ ಸಣ್ಣ ಮಕ್ಕಳಿಗೆ ಅಂಕಲಿಪಿ ವಿತರಣೆ ವಾರ್ತೆಯ ವಿವರಗಳು ಗಣೇಶೋತ್ಸವ ಮತ್ತು ಮೊಹರಂ ಸಂಬಂಧ ಬೇದರ್ನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶಾಂತಿ ಸಭೆಯನ್ನು ಆಯೋಜನೆಯನ್ನು ಮಾಡಿದ್ದು ಕರೆಯಲಾದ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ದಿನೇ ದಿನೇ ಹೆಚ್ಚುತ್ತಿದ್ದು ಕಡಿವಾಣ ಹಾಕಬೇಕಾಗಿದೆ ಯಾವುದೇ ಹಬ್ಬ ಬರಲಿ ವರ್ಷದ ಮಟ್ಟಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತದ ಹೊರಡಿಸಿರುವ ನಿಯಮವನ್ನು ಸಾರ್ವಜನಿಕರು ಪಾಲಿಸಬೇಕು ಹಬ್ಬದ ವೇಳೆ ನಿಯಮ ಪಾಲನೆ ಕಷ್ಟ ಎನಿಸಿದರೂ ಕೂಡ ತಮ್ಮ ಮಕ್ಕಳ ಮತ್ತು ಹಿರಿಯರ ಆರೋಗ್ಯದ ಹಿತದೃಷ್ಟಿಯಿಂದ ನಿಯಮ ಪಾಲನೆಗೆ ಆದ್ಯತೆಯನ್ನು ಕೊಡಬೇಕು ಎಂದು ನಿರ್ದೇಶನವನ್ನು ನೀಡಿದರು ಅದರಂತೆ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಪಾಲಿಸಬೇಕಾದ ಮಾರ್ಗಸೂಚಿ ನಿಯಮಗಳ ಕುರಿತಾಗಿ ಸೂಚನೆಯನ್ನು ಹೊರಡಿಸಿದರು ಗಣೇಶೋತ್ಸವ ಮತ್ತು ಮೊಹರಂ ಸಂಬಂಧ ಬೇದರ್ನಗರದಲ್ಲಿ ಕರೆಯಲಾದ ಸಾರ್ವಜನಿಕ ಶಾಂತಿ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡಿದರು ಸರ್ಕಾರ ಮತ್ತು ಜಿಲ್ಲಾಡಳಿತ ಆದೇಶವನ್ನು ಪಾಲಿಸಿ ಕೊರೋನಾ ಇತರರಿಗೆ ಹರಡದಂತೆ ಉತ್ಸವ ವೇಳೆ ಮುಂಜಾಗ್ರತೆ ವಹಿಸಬೇಕು ಪರಿಸರ ಹಿತದೃಷ್ಟಿಯಿಂದಾಗಿ ಸರ್ಕಾರದ ಆದೇಶ ಕಟ್ಟುನಿಟ್ಟಿನ ಪಾಲನೆಯ ಸಂಬಂಧ ಪಿಒಪಿ ಗಣೇಶ ಮೂರ್ತಿಗಳನ್ನು ನಿಷೇಧ ಮಾಡಲಾಗಿದೆ ಪ್ರತಿಯೊಬ್ಬರೂ ಮಣ್ಣಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ನಿಷೇಧಿತ ಪಿಒಪಿ ಮೂರ್ತಿ ಕಂಡು ಬಂದರೆ ವಶಕ್ಕೆ ಪಡೆಯಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದರು ಮೊಹರಂ ಆಚರಣೆಗೆ ಸಂಬಂಧಿಸಿದಂತೆ ಸುತ್ತೋಲೆ ಓದಿ ಹೇಳಿದ ಜಿಲ್ಲಾಧಿಕಾರಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ಆಚರಣೆ ಮಾಡಬೇಕು ಮಾಸ್ಕ್ಗಳನ್ನು ಧರಿಸುವುದು ಪರಸ್ಪರ ಅಂತರ ಪಾಲನೆ ಹಾಗೂ ಸ್ಯಾನಿಟೈಸರ್ ಬಳಕೆ ಕಡ್ಡಾಯವಾಗಿ ಮಾಡುವುದಾಗಿ ಸೂಚನೆಯನ್ನು ನೀಡಿದರು ಇದೇ ವೇಳೆ ಎಸ್ಪಿ ಡಿಎಲ್ ನಾಗೇಶ್ ಅವರು ಮಾತನಾಡಿ ಕೊರೋನಾ ಹೆಚ್ಚುತ್ತಿರುವುದರಿಂದ ವಿಜೃಂಭಣೆಯ ಗಣೇಶೋತ್ಸವ ನಿರ್ಬಂಧಿಸಲಾಗಿದೆ ಮೂರ್ತಿ ಪ್ರತಿಷ್ಠಾಪನೆಯ ಕುರಿತು ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಬೇಕು ಪ್ರತಿಷ್ಠಾಪಿಸುವ ಮತ್ತು ವಿಸರ್ಜಿಸುವ ದಿನಗಳಂದು ಮೆರವಣಿಗೆ ನಡೆಸಬಾರದು ಡಿಜೆ ಬಳಕೆ ಹಾಗೂ ರಸ್ತೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶವಿಲ್ಲ ಕೊರೋನಾ ಹಿನ್ನೆಲೆಯಲ್ಲಿ ಪ್ರಸಾದ ಮತ್ತು ತೀರ್ಥ ವಿತರಣೆ ಮಾಡಬಾರದು ಒತ್ತಾಯಪೂರ್ವಕ ಚಂದಾ ವಸೂಲಿ ಬಗ್ಗೆ ದೂರು ಬಂದರೆ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಮಾತನಾಡಿ ಗಣೇಶ ಮಹಾಮಂಡಳಿ ಅವರು ಸ್ವಯಂ ಸೇವಕರ ಪಟ್ಟಿ ಮುಂಚಿತವಾಗಿ ನೀಡಬೇಕು ಪೆಂಡಾಲ್ಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಎಂದು ತಿಳಿಸಿದರು ಅದರಂತೆ ನಗರಸಭೆಯ ಪೌರಾಯುಕ್ತ ಬಿ ಬಸಪ್ಪ ಮಾತನಾಡಿದರು ಗಣೇಶ ಮಹಾಮಂಡಳ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಗಾದಗಿ ಪ್ರಧಾನ ಕಾರ್ಯದರ್ಶಿ ಬಾಬುವಾಲಿ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಡಾಕ್ಟರ್ ರಜನೀಶ್ ವಾಲಿ ನಂದಕಿಶೋರ್ ವರ್ಮ ಡಿವೈಎಸ್ಪಿ ಬಸವರಾಜ್ ಹೀರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವರ್ಷ ಪ್ರತಿ ವರ್ಷದ ಹಾಗೇನೂ ಅಷ್ಟು ಗಣಪತಿಗಳನ್ನು ನಾವು ಕೂಡಿಸೋದೂ ಇಲ್ಲ ಅದಕ್ಕೆ ನೀವು ಮೊನ್ನೆ ಬಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತು ಇವತ್ತೊಂದು ಮಾತು ಹೇಳಿದ್ರೆ ಅದು ಮಂಡಳಿಗೆ ಅದು ಸರಿಯಾದ ಒಂದು ತರುವುದಿಲ್ಲ ಹೇಗೆ ಮಾತು ಕೊಟ್ಟಿದ್ರೆ ಅದೇ ಅದನ್ನೇ ಹೇಳಬೇಕು ಈಗ ಈಗಾಗಲೇ ಚೆಕ್ ಪೋಸ್ಟ್ ನಲ್ಲಿ ನಾವು ಚೆಕ್ ಮಾಡಿದೀವಿ ಇಲ್ಲೇ ಏನಾದ್ರೂ ಪ್ರಿಪೇರ್ ಮಾಡಿದ್ರೆ ಅದನ್ನು ಸೀಸ್ ಮಾಡ್ತೀವಿ ನಾವು ದಯವಿಟ್ಟು ಸಹಕರಿಸಿ ಈಗ ಏನಾಗುತ್ತೆ ಈ ವರ್ಷ ಕೊಡ್ತೀವಿ ಅಂತ ಇಟ್ಕೊಳ್ಳಿ ಮುಂದಿನ ವರ್ಷ ಅವ್ರ ಮನಸ್ಸಿಗೆ ಮತ್ತೆ ಪ್ರೇರಣೆ ಆಗುತ್ತೆ ಆಯ್ತು ಈ ವರ್ಷನ ಅವಕಾಶ ಕೊಟ್ಟರು ಈ ವರ್ಷನ ಅವಕಾಶ ಕೊಟ್ಟರು ಅಂತ ನಾವು ಸುಮಾರು 10-15 ವರ್ಷದಿಂದ ನೋಡ್ತಾ ಇದ್ದೀವಿ ಪ್ರತಿ ವರ್ಷನೂ ಈ ವಿನಾಯಿತಿಗಳು ಬರ್ತಾನೆ ಇರ್ತವೆ ದಯವಿಟ್ಟು ಬೇಡ ನೀವು ಸಹಕರಿಸಿದ್ರೆ ಇದಾಗುತ್ತೆ ನೀವು ಹಿರಿಯರು ಸಮಾಜದ ಕಳಕಳಿ ಇರ್ತಕ್ಕಂಥವ್ರು ಮುಖಂಡರು ನೀವು ನಮಗೆ ಸಹಕರಿಸಬೇಕು ನನಗೆ ಹೇಳಬೇಕು ಮಂಡಳಿನವ್ರು ಬಂದು ಹೇಳಿದ್ರು ಸರ್ ಈ ವರ್ಷ ನಾವಾಗಿ ಇದನ್ನು ನಿಷೇಧ ಮಾಡಿದ್ವಿ ನಾವು ಯಾವುದು ಪಿ ಒ ಪಿ ಗಣಪತಿಗೂ ಕೂಡಿಸಲ್ಲ ಅಂತ ಹೇಳಿದ್ದಾರೆ ಇದು ನೀವು ಹಿಂದೆ ಹೋಗುವುದು ಬ್ಯಾಕ್ವರ್ಡ್ ಆಗ್ಬಿಡ್ತದೆ ಫಾರ್ವರ್ಡ್ ಆಗ್ಬೇಕು ಮುಂದಿನ ಮಾರ್ಚ್ ಆಗ್ಬೇಕು ನಾವು ಈ ಕಷ್ಟದ ಸಮಯದಲ್ಲಿ ಪರಿಸರವನ್ನ ಉಳಿಸುವ ಒಂದು ಪ್ರಯತ್ನ ಮಾಡಬೇಕು ಕಷ್ಟದ ಸಮಯದಲ್ಲಿ ಪರಿಸರವನ್ನ ಹಾಳು ಮಾಡಬಾರ್ದು ಎಷ್ಟೇ ಕಷ್ಟ ಬಂದರೂ ಕೂಡ ಮಣ್ಣಿನ ಗಣಪತಿಗಳಿಗೆ ಆದ್ಯತೆ ಕೊಡಿ ಮಣ್ಣಿನ ಗಣಪತಿಯನ್ನ ಮಾಡುವವರಿಂದ ನೀವು ಖರೀದಿ ಮಾಡಿದ್ರೆ ಅವರೆಲ್ಲರಿಗೂ ಉತ್ತೇಜನ ಸಿಗುತ್ತೆ
ಅವರೆಲ್ಲರಿಗೂ ಜೀವನಕ್ಕೆ ಉಪಾಧಿ ಆಗೋದು ದಾರಿ ಸಿಗುತ್ತೆ. ದಯವಿಟ್ಟು ಪಿ ಒ ಪಿ ಗಣಪತಿಗಳಿಗೆ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಪಿ ಒ ಪಿ ಅನ್ನ ಬ್ಯಾನ್ ಮಾಡಿ ಈಗಾಗಲೇ 8 ವರ್ಷದಿಂದ ಬ್ಯಾನ್ ಆಗಿದೆ. ಈಗ ನಾವು ಸ್ಥಳೀಯ ಮಟ್ಟದಲ್ಲಿ ಈಗ ಸಿಗೋದು ಸಿಗಳದೇ ಇರುವುದು ಬಗ್ಗೆ ನೋಡಿಕೊಂಡೇನೆ ನಾವು ಅದನ್ನ ಕಂಟ್ರೋಲ್ ಮಾಡಿದೀವಿ. ಈ ವರ್ಷ ಮತ್ತೆ ಪಿ ಒ ಪಿ ಅನ್ನುವ ಮಾತೇ ಬೇಡದೆ ಚತುರ್ಥಿ 22ನೇ ತಾರೀಕು, ಅದೇ ರೀತಿ ಮೊಹರಂ ಹಬ್ಬ, ಈ ಎರಡು ಹಬ್ಬಗಳು ಒಮ್ಮೆಲೆ ಆಚರಣೆ ಆಗ್ತಾ ಇದೆ. ಆದರೆ ಈ ವರ್ಷ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ COVID-19 ಈ ಒಂದು ಸೋಂಕು ಎಲ್ಲ ಕಡೆ ಹಬ್ಬಿರೋದ್ರಿಂದ ವ್ಯಾಪಕವಾಗಿ, ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಬ್ಬಗಳು ಈ ಹಿಂದೆ ನಡೆದಿರ್ತಕ್ಕಂಥ ಹಬ್ಬಗಳು ಕೂಡ ಎಲ್ಲರೂ ಬಹಳ ಸರಳವಾಗಿ ಆಚರಣೆ ಮಾಡಲಾಗಿದೆ. ರೆಸ್ಟ್ರಿಕ್ಷನ್ಸ್ ಬಹಳಷ್ಟು ಹಾಕಲಾಗಿತ್ತು. ಅದೇ ರೀತಿ ಈ ವರ್ಷ ಕೂಡ ನೀವು ಗಣೇಶ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ, ಆದರೆ ಈ ವರ್ಷ ನಾವು ಸರಳ ರೀತಿಯಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಹಾಕಿ ಸರ್ಕಾರ ಕೆಲವೊಂದು ಆದೇಶಗಳನ್ನ ಹೊರಡಿಸಿದೆ. ಅದನ್ನ ಈಗಾಗಲೇ ನಿಮ್ಗೆಲ್ಲ ವಿವರವಾಗಿ ಓದಿ ತಿಳಿಸಲಾಗಿದೆ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ. ಮೊದಲು ಬಹಳಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು, ನಂತರ ಸ್ವಲ್ಪ ಪರಿಷ್ಕೃತ ಒಂದು ಮಾರ್ಗಸೂಚಿ ಬಂದು ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ. ಸೊ ಆ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲದೂ ಅದೇ ರಿಲ್ಯಾಕ್ಸೇಷನ್ಸ್ನ ಯೂಸ್ ಮಾಡಿಕೊಂಡು ಮಾಡಬೇಕು ಅಂತಲ್ಲ. ಮೊದಲಿಗೆ ತಮ್ಮೆಲ್ಲರ ಜೊತೆಲೂ ಮಾತಾಡಲಾಗಿತ್ತು, ಕೆಲವು ಬಹಳಷ್ಟು ಜನರನ್ನ ಠಾಣಾ ಮಟ್ಟದಲ್ಲಿ ಕೂಡ ಮಾತಾಡಿದ್ರು. ಕೆಲವು ಜನರ ತಮ್ಮಲ್ಲಿ ಕೆಲವರ ಜೊತೆ ಜಿಲ್ಲಾಧಿಕಾರಿಗಳು ನಾನು ಕೂಡ ಒಮ್ಮೆ ಮಾತಾಡಿದ್ದೆ. ಸೊ ತಾವೆಲ್ಲ ಈ ಒಂದು ಏನಿದು ರೆಸ್ಪಾನ್ಸಿಬಿಲಿಟಿಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು. ಭಕ್ತಿಪೂರ್ವಕ ಓಕೆ, ವಿಜೃಂಭಣೆ ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಅದನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಹಬ್ಬವನ್ನು ಆಚರಿಸಬೇಕು. ಸೊ ಕಾಂಪಿಟೇಷನ್, ನನ್ನ ಗಣೇಶ ದೊಡ್ಡದು, ನಂದು ಬಹಳ ಹಣ ಖರ್ಚು ಮಾಡಿ ಮಾಡಿದ್ದೀನಿ, ಆ ಒಂದು ದೃಷ್ಟಿಕೋನ ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನಮ್ಮಿಂದ ಯಾರಿಗೂ ಒಬ್ಬರಿಗೂ ಕೂಡ ನಾನು ಒಂದು ಗಣೇಶ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ, ಸಾರ್ವಜನಿಕ ಇರ್ತೀನಿ ಅಥವಾ ಮನೆಯಲ್ಲಿ ಇರ್ತೀನಿ, ಅದರಿಂದ ಒಬ್ಬರಿಗೂ ಕೂಡ ಸೋಂಕು ಹಬ್ಬದಂತೆ ಮಾಡ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಸೊ ಈಗಾಗಲೇ ಮಾರ್ಗಸೂಚಿಗಳೆಲ್ಲ ಹೇಳಿದ್ದಾರೆ, ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ವಿಷಯಗಳನ್ನ ಹೇಳಿಕೊಳ್ಳೋಣ ಬಯಸ್ತೇನೆ. ಮೊದಲಿಗೆ ನಮ್ಗೆ ಠಾಣಾ ಮಟ್ಟದಲ್ಲಿ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಗಣೇಶ ಎಲ್ಲೆಲ್ಲಿ ಇಡ್ತಾರೆ ಅನ್ನೋದು ಲಿಸ್ಟ್ ಕಲೆಕ್ಟ್ ಮಾಡಿ ಅಂತ. ಸೊ ಈ ವರ್ಷ ಕೆಲವೊಂದು ಕನ್ಫ್ಯೂಷನ್ಸ್ ಇರೋದ್ರಿಂದ ಬಹಳ ಜನ ಇನ್ನೂ ಕೊಟ್ಟಿಲ್ಲ. ಸೊ ಈಗ ಕ್ಲಿಯರ್ ಆಗಿದೆ ಸರ್ಕಾರದಿಂದ ಏನು ಮಾರ್ಗಸೂಚಿ ಅನ್ನೋದು. ದಯವಿಟ್ಟು ನಾಳೆ ಒಳಗಡೆ ನಿಮ್ಮ ಯಾರ್ಯಾರು ಸಾರ್ವಜನಿಕವಾಗಿ ಗಣೇಶವನ್ನ ಇಡಬಯಸ್ತೀರಿ, ನೀವು ಕೂಡಲೇ ನಿಮ್ಮ ಯಾರು ಅದಕ್ಕೆ ಆರ್ಗನೈಸರ್ ಯಾರಿದ್ದಾರೆ ಅವ್ರ ನೇಮ್, ಫೋನ್ ನಂಬರ್ ಮತ್ತು ಎಲ್ಲಿ ಇಡ್ತೀರಿ, ಸ್ಥಳ ಡೀಟೇಲ್ಸ್ ಏನೇನು ಬೇಕು ಎಲ್ಲ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದಯವಿಟ್ಟು ಕೊಟ್ಟುಬಿಡಿ. ವಿಪತ್ತು ನಿರ್ವಹಣಾ ಒಂದು ಸಮಿತಿಗೆ ನೀವು ಕೊಟ್ರೆ ನನಗೆ ಬಹಳ ಧನ್ಯವಾದ, ನಿಮಗೆ ಬಹಳ ಖುಷಿ ಆಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ನನ್ನ ಮನವಿ. ಸೊ ಅದಕ್ಕೆ ಅಲ್ಲ, ಅದಕ್ಕೆ ಈ ಇದ್ದುದ್ರಲ್ಲೂ ಅಂತ ಹೆಂಗು ಮಾಡ್ತೀವಿ ಮಾಡೋದ್ರಲ್ಲ ಅದನ್ನ ಅಲ್ಲಿ ಈಗಾಗಲೇ ಡಿಸಿ ಸಾಹೇಬರು ವಿನಂತಿ ಮಾಡಿದ್ದಾರೆ. ನೀವು ಅಲ್ಲಿಗೆ ಜಿಲ್ಲಾಡಳಿತಕ್ಕೆ ನೀವು ಅದನ್ನ ದೇಣಿಗೆ ಮಾಡಿದ್ರೆ ಬೇರೆ ರೀತಿಯ ಸಹಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಪ್ರಥಮವಾಗಿ ನಾನೇ ನಾಳೆ ಒಂದು ಚೆಕ್ ಕೊಟ್ಟು ನನ್ನ ದೇಣಿಯನ್ನು ಪ್ರಾರಂಭ ಮಾಡ್ತೇನೆ. ಸೊ ಇನ್ನೊಂದು ವಿನಂತಿ, ಈಗ ಕನ್ಫ್ಯೂಷನ್ ಕೆಲವೊಂದು ವಿಚಾರಗಳಲ್ಲಿ ಕೆಲವರಿಗೆ ಇದ್ದುದ್ರೆ ನಾನು ಅದನ್ನು ಕ್ಲಾರಿಫೈ ಮಾಡ್ಲಿಕ್ಕೆ ಹೇಳಿ ಬಯಸ್ತೀನಿ. ಒಂದು, ದಯಮಾಡಿ ಸಾಧ್ಯ ಆದರೆ ಇದು ಮುಗಿದ ಮೇಲೆ ಇವತ್ತೇ ಸಾಯಂಕಾಲ ಆಗಲಿ ಅಥವಾ ನಾಳೆ ಬೆಳಿಗ್ಗೆ ಆಗಲಿ ನಿಮ್ಮ ನಿಮ್ಮ ಠಾಣಾ ಮಟ್ಟದಲ್ಲಿ ಏನು ಗಣೇಶನ್ನ ನೀವು ದೇವಸ್ಥಾನಗಳಲ್ಲಿ ಮತ್ತು ಬಯಲು ಪ್ರದೇಶಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ನಿರ್ದೇಶನಗಳ ಅನ್ವಯ ತಾವು ಎಲ್ಲಿ ಕೂಡಿಸ್ಬೇಕಂತ ನಿರ್ಧಾರ ಮಾಡಿದಿರಿ ಅದನ್ನು ಮೊದಲನೇದಾಗಿ ಕಡಿಮೆ ಮಾಡಿ. ಎಲ್ಲಿ ಕೂಡಿಸ್ಬೇಕು ಅಂತ ನಿರ್ಧಾರ ಮಾಡಿದಿರಿ ಅದರ ಪಟ್ಟಿಯನ್ನ ಈಗ ನಮ್ಮ ಪೊಲೀಸ್ ಸ್ಟೇಷನ್ಗೆ ದಯಮಾಡಿ ಇವತ್ತು ಸಾಯಂಕಾಲ ನೀವು ಕೊಟ್ಟರೆ ನಾಳೆ ನಾವೆಲ್ಲ ಕನ್ಸಲ್ಟೇಟ್ ಲಿಸ್ಟ್ ಮಾಡಿ ನಾಡಿದ್ದು ನಾವು ಅದಕ್ಕೆ ಬಂದವಸ್ತು ಹಾಕೋಬೇಕಾಗಿದೆ. ನೀವು ಮತ್ತೆ ನಾಳೆ ಮಾಡಿ ನಾಡಿದ್ದು ಮಾಡಿದ್ರೆ ಸಾಧ್ಯ ಆಗೋದು. ಸೊ ಎರಡನೇದು ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಈಗಾಗಲೇ ಎಲ್ಲ ಸಿಂಗಲ್ ವಿಂಡೋದಲ್ಲಿ ಕೊಡೋದ್ರಿಂದ ಪೊಲೀಸ್ ಸ್ಟೇಷನ್ ನೀವು ಮಹಾಮಂಡಲ ವತಿಯಿಂದ ಎಲ್ಲ ಲಿಸ್ಟ್ ಎಂಟೈರ್ ಸಿಟಿಗೆ ಕೊಟ್ಟುಬಿಟ್ರೆ ಅಥವಾ ಡಿಸ್ಟಿಕ್ ನೀವು ಎಲ್ಲರೂ ಸೇರಿಸಿ ಕೊಡ್ತೀನಿ ಅಂದ್ರೆ ಅದನ್ನು ಕೊಟ್ಟರೆ ಅದರದ್ದು ಆಯೋಜಕರು ಕೂರ್ತೀನಿ ಅಂತ ಹೆಸರು ಕೊಡಿ, ಅವ್ರದ್ದು ಮೊಬೈಲ್ ನಂಬರ್ ಕೊಡಿ. ಸೊ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಅಂತ ಬಂದ್ರೆ ನಾವು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಕೋರ್ಡಿನೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ನಾಳೆ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದ್ರ ಜೊತೆಗೆ ಜಸ್ಕಾಂದ್ ಅವರು ಇಲ್ಲೇ ಇದ್ದಾರೆ, ಚಂದ್ರಶೇಖರ್ ಅವರು ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು
ಮತ್ತೆ ಸಿಎಂಸಿ ಕಮಿಷನರ್ ಸರ್ ಇಲ್ಲಿ ಇದ್ದಾರೆ ಜಾಗದ ಬಗ್ಗೆ ನಿಮಗೆ ಅವರು ಲೀಸ್ ಕೊಟ್ಟರೆ ಅವರು ನಿಮಗೆ ಕನ್ಸಲ್ಟೆಂಟ್ ಆಗಿ ಪರ್ಮಿಷನ್ ಕೊಡ್ತಾರೆ ಎಲೆಕ್ಟ್ರಿಸಿಟಿ ಇದ್ದರೆ ಅವರು ನಿಮಗೆ ಕೊಡ್ತಾರೆ ಸೊ ಅದು ಫಾರ್ಮ್ಯಾಲಿಟಿ ಇದೆ ನಿಮಗೆ ಅಪ್ಲಿಕೇಶನ್ ಇವೆಲ್ಲ ಕೊಡಿ ಪೊಲೀಸ್ ಇಲಾಖೆಯಿಂದ ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನೀವು ಮೈಕ್ ಎಲ್ಲಾದರೂ ನೀವು ದೇವಸ್ಥಾನದಲ್ಲಿ ಕೂಡಿಸಿ ಅದನ್ನು ನೀವು ಉಪಯೋಗ ಮಾಡುವಂಥ ಅವಶ್ಯಕತೆ ಇದ್ದರೆ ಮೈಕ್ ಲೈಸೆನ್ಸ್ ನೀವು ಅಪ್ಲೈ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ ಅವರು ನೀವು ಅಪ್ಲಿಕೇಶನ್ ಕೊಟ್ಟರೆ ನೀವು ಖಂಡಿತವಾಗಿ ಕೊಡ್ತಾರೆ ಸೊ ಅದರಲ್ಲಿ ಎರಡು ಮಾತಿಲ್ಲ ಸೊ ಅದನ್ನು ಸಹ ನಿಮಗೆ ಮಿನಿಮಮ್ ಡೆಸಿಬಲ್ ಸೌಂಡ್ಸ್ ಅಲ್ಲಿ ನೀವು ಅದನ್ನು ಆಚರಣೆ ಮಾಡಬೇಕು ಸೊ ನಾನು ಪರ್ಮಿಷನ್ ಕೊಟ್ಟದ್ದು ಜೋರು ಹಚ್ಚಿ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಸೊ ಅದರ ಜೊತೆಗೆ ಫೈಲ್ ಹೇಳಿದಾರೆ ಅವರು ಈಗಾಗಲೇ ನೀವು ಎಲ್ಲಿ ಗಣೇಶನ ಸಾರ್ವಜನಿಕ ಬಯಲಲ್ಲಿ ಕೂಡುತ್ತೀರಿ ಅಥವಾ ದೇವಸ್ಥಾನದಲ್ಲಿ ಕೂಡಿಸ್ತೀರಿ ಅದಕ್ಕೆ ದಯಮಾಡಿ ಒಂದು ನೀರಿಂದು ಅಲ್ಲಿ ಬಿಂದಿಗೆ ಇಟ್ಕೊಳ್ಳಿ ಒಂದಿಷ್ಟು ಸ್ಯಾಟ್ ಇಟ್ಕೊಳ್ಳಿ ಎಮರ್ಜೆನ್ಸಿ ನಿಮ್ಮ ಕಾರ್ಯಕ್ಕೆ ಮಾತ್ರ ಹಗಲು ಇಬ್ಬರು ರಾತ್ರಿ ಇಬ್ಬರು ನಿಮ್ಮ ಎಲ್ಲಿ ಗಣೇಶನ ಕೂಡಿಸ್ತೀರಿ ದೇವಸ್ಥಾನ ಇರಲಿ ಅದು ಬಯಲು ಪ್ರದೇಶನೇ ಇರಲಿ ದಯಮಾಡಿ ನಿಮ್ಮ ಕಾವಲು ಕಾಯ್ಲಿಕ್ಕೆ ಇರುವಂತಹ ಆ ಸದಸ್ಯರ ಪಟ್ಟಿಯನ್ನ ದಯಮಾಡಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ತಾವು ಕೊಡಬೇಕು ನಾವಾಗಿ ಬಂದು ತಗೊಳ್ಳೋಷ್ಟು ಈಗ ಪುರುಸತ್ತಿಲ್ಲ ಟೈಮ್ ಇಲ್ಲ ಅಥವಾ ಅದಕ್ಕೆ ವ್ಯವಸ್ಥೆ ನಮಗೆ ಈಗ ಅವಕಾಶ ಇಲ್ಲ ಬಿಕಾಸ್ ಇಟ್ ಇಸ್ ಎ ಟೈಮ್ ಶಾರ್ಟ್ ನೀವೇ ಕೋಆಪರೇಟ್ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ आप लोग दिल से फूल के रहे आज गणेश चतुर्थी है उसके बाद साथ ही साथ मुहर्रम भी है एक साथ मिलकर जो त्योहार आए हैं इससे पहले भी जो दो त्योहार हमारे गुजर चुके हैं रमजान के और लास्ट 15-20 दिन पहले बकरीद के संबंध में भी डीसी साहब एसपी साहब यहाँ मीटिंग लिए थे वो भी गुजर चुकी अब ये गणेश त्योहार बड़ा त्योहार है हिंदू भाइयों का हुआ आया है साथ ही साथ मुहर्रम त्यौहार त्यौहार नहीं है गम का दिन है इस्लाम में हमारे मोहम्मद पैगंबर सल्लल्लाहु अलैहि वसल्लम के नवासे बलिदान दिए थे वो दिन है इस्लाम का पहला साल रमजान के 1 तारीख से शुरू होता है वो गम का दिन है जैसा सरकार ने गाइडलाइन दी है उस गाइडलाइन के प्रकार रमजान में भी बकरीद में भी हम लोग पालन किए मैं हिंदू भाइयों की बात विशेषकर जो है अध्यक्ष महामंडली चंद्रशेखर पाटिल साहब डॉक्टर साहब वर्मा साहब तमाम लोगों से सुना हम तमाम लोग कोई भी विदर्भ के नागरिक चाहे हिंदू हो या मुसलमान सिख ईसाई हम कभी भी एडमिनिस्ट्रेशन के खिलाफ जाने वाले नहीं जो सरकार का जो आदेश आता है हम इंसानों के हम जो है नागरिकों के हित के लिए आता हमारी सुरक्षा के लिए आता आज तक ऐसा नहीं हुआ था कि जो है ये जो पाबंदियां हैं आज आजादी थी सब आजादी से जो है प्रेयर करते थे त्यौहार की जोश से मनाते थे घर से कर बाहर कर आज ये घरों में कब मनाने का जो इसलिए किया जा रहा है हम आप अच्छी तरह जानते हैं कि वायरस कोरोना जो है जानों से खेल रहा है कई जो है डेथ हो रही है और उसको समझ में नहीं आता कि किसको कोरोना लगता है इसका मैं डीसी साहब एसपी साहब को पूरा आश्वासन देता हूँ मेरी ओर से ये मुहर्रम का भी कोई इश्यू नहीं है जो गाइडलाइन है उसी के प्रकार हमारे लोग करेंगे लेकिन एक छोटी सी बात है चाहे जो समुदाय के लोग यहाँ नहीं आए ईरानी मातम मनाते हैं दो दिन वो मातम के लिए भी जो है जो पुलिस स्टेशन के तहत जो कंसल पुलिस स्टेशन है हो सकता है वहाँ पे जाके एप्लीकेशन दे के परमिशन देंगे वो लिमिटेशन जो है उसी को हाँ गांधीगंज जाता है उसी के तहत काम करेंगे हम आपको जो है आश्वासन देते हैं दो शब्द समाप्त करता हूँ ನರಸಿಂಹ ಕಾರಂತ್ ಹೋಟೆಲ್ ಉದ್ಯಮಿ ಸರಿಸುಮಾರು 20 ವರ್ಷಗಳಿಂದ ಹೋಟೆಲ್ ಉದ್ಯಮವನ್ನ ಮಾಡಿಕೊಂಡು ಬರುತ್ತಿದ್ದು ಇದೀಗ ತಮ್ಮದೇ ಆದ ಮತ್ತೊಂದು ಹೋಟೆಲ್ ಕಾರಂತ್ ಅನ್ನ ಪ್ರಾರಂಭಿಸಿ ನಗರವಾಸಿಗರಿಗೆ ರುಚಿಯಾದ ಊಟ ಉಪಹಾರವನ್ನು ಉಣಬಡಿಸಲು ಸಜ್ಜಾಗಿದ್ದಾರೆ ಹಾಗಂತಲೇ ತಮ್ಮ ನೂತನ ಹೋಟೆಲ್ ಅನ್ನ ಸೇವೆಯ ಪ್ರಾರಂಭವನ್ನ ಮಾಡುವುದಕ್ಕೂ ಮುನ್ನವಾಗಿ ತಮ್ಮ ಕುಟುಂಬಸ್ಥರೊಂದಿಗೆ ಬಂಧು ಮಿತ್ರರ ಸಮ್ಮುಖದಲ್ಲಿ ಶ್ರದ್ಧೆ ಭಕ್ತಿಯಿಂದ ಹೋಟೆಲ್ನ ಅಭಿವೃದ್ಧಿಗಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರು ಮನೆಯ ಮಹಾಲಕ್ಷ್ಮಿಯಂತಿರುವ ತಮ್ಮ ಮನೆಯ ಇಬ್ಬರು ಪುಟ್ಟ ಲಕ್ಷ್ಮಿಯರಿಂದ ಅಂದರೆ ಮಗಳಾದ ಕೃತಿಕಾ ಕಾರಂತ್ ಹಾಗೂ ಯಶಿಕಾ ಕಾರಂತ್ ಅವರಿಂದ ಪೂಜೆಯನ್ನು ನೆರವೇರಿಸಿದ್ರು ಈ ವೇಳೆ ಪತ್ನಿ ವಿದ್ಯಾ ಕಾರಂತ್ ಸೇರಿದಂತೆ ಬಂಧು ಮಿತ್ರರು ಉಪಸ್ಥಿತರಿದ್ದರು ಕಾರಂತ್ ಹೋಟೆಲ್ ಉದ್ಯಮದ ವ್ಯಾಪಾರದ ಅಭಿವೃದ್ಧಿಗಾಗಿ ಕುಟುಂಬಸ್ಥರಿಗೆ ಬಂಧು ಮಿತ್ರರು ಶುಭವನ್ನ ಕೋರಿದ್ರು ಬೇದರ್ನ ಕೇಂದ್ರ ಬಸ್ ನಿಲ್ದಾಣ ಬಳಿ ಗುರುನಾನಕ್ ಗೇಟ್ ಮುಂಭಾಗದಲ್ಲಿ ನರಸಿಂಹ ಕಾರಂತ್ ಅವರು ತಮ್ಮ ಇನ್ನೊಂದು ಕಾರಂತ್ ಹೋಟೆಲ್ ಅನ್ನು ಪ್ರಾರಂಭ ಮಾಡಿದ್ದು ಹೋಟೆಲ್ ಉದ್ಯಮದ ಅಭಿವೃದ್ಧಿಗಾಗಿ ಶ್ರದ್ಧೆ ಭಕ್ತಿಯಿಂದ ತಮ್ಮ ಮನೆಯ ಪುಟ್ಟ ಲಕ್ಷ್ಮಿಯಂತಿರುವ ಮಗಳು ಕೃತಿಕಾ ಕಾರಂತ್ ಹಾಗೂ ಯಶಿಕಾ ಕಾರಂತ್ ಅವರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿಸಿದರು ಪತ್ನಿ ವಿದ್ಯಾ ಕಾರಂತ್ ಮಕ್ಕಳಾದ ಕೃತಿಕಾ ಕಾರಂತ್ ಹಾಗೂ ಯಶಿಕಾ ಕಾರಂತ್ ಅವರೆಲ್ಲರೂ ಸೇರಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿದರು
ಬಳಿಕ ತಮ್ಮ ಹೋಟೆಲ್ ಉದ್ಯಮ ಕುರಿತಾಗಿ ಮಾಲೀಕರಾದ ನರಸಿಂಹ ಕಾರಂತ್ ಅವರು ಮಾತನಾಡಿದರು. ಸತತ 20 ವರ್ಷಗಳಿಂದ ಗುರು ಹಿರಿಯರ ಆಶೀರ್ವಾದದಿಂದ ಹೋಟೆಲ್ ಉದ್ಯಮವನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಕರೋನಾದಂತಹ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ಎಲ್ಲ ಮಾರ್ಗಸೂಚಿ ನಿಯಮಗಳನ್ನು ನಮ್ಮ ಹೋಟೆಲ್ನಲ್ಲಿ ಪಾಲಿಸಲಾಗುವುದು. ಹೋಟೆಲನ್ನು ಸ್ಯಾನಿಟೈಸ್ ಮಾಡುವುದು, ಹೋಟೆಲ್ನಲ್ಲಿ ಕೆಲಸ ಮಾಡುವವರಿಗೆ ಕಡ್ಡಾಯವಾಗಿ ಮಾಸ್ಕ್ ಗ್ಲೌಸ್ಗಳನ್ನು ಧರಿಸುವಂತೆ ನಿರ್ದೇಶನ ನೀಡುವುದು, ಜನರ ಹಿತದೃಷ್ಟಿಯಿಂದಲೂ ಕೂಡ ಬರುವ ಗ್ರಾಹಕರಿಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಸುಮಾರು ಒಂದು 25 ವರ್ಷದಿಂದ ಹೋಟೆಲ್ ಸರ್ವಿಸಲ್ಲಿ ಬೀದರಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವಾಗ ನನ್ನ ಹೊಸ ಒಂದು ಬ್ರ್ಯಾಂಚು ಕಾರಂತ್ ಹೋಟೆಲ್ ಗುರಾನ ಗೇಟ್ ಎದುರುಗಡೆ ಓಪನ್ ಆಗಿದೆ. ಇವತ್ತಿನ ದಿವಸ ಶುಭ ಮುಹೂರ್ತದಲ್ಲಿ ಪ್ರಾರಂಭವಾಗಿದೆ. ದಯವಿಟ್ಟು ಎಲ್ಲರೂ ಸಹಕಾರ ವಿನಂತಿಗಳು. ಇದರಲ್ಲಿ ಊಟ ಸಿಗುತ್ತದೆ, ಟಿಫನ್ ಸಿಗುತ್ತೆ, ಇಡ್ಲಿ ವಡ, ದೋಸೆ ಈ ಥರ ಎಲ್ಲ ಐಟಮ್ ಇರುತ್ತೆ. ಸೌತ್ ಇಂಡಿಯನ್ ಊಟ ಇರುತ್ತೆ. ಈ ಕೋವಿಡ್-19 ಎಲ್ಲ ಮಾಸ್ಕು ಮತ್ತೆ ಸ್ಯಾನಿಟೈಸರ್ ಒಂದೆಲ್ಲ ಸೌಕರ್ಯ ಪಾಲಿಸ್ಕೊಂಡು ಏನು ಕೋವಿಡ್-19 ಏನೇನು ಬೇಕು ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ. ನಾನು ಶ್ರೀ ಮರ್ಗೇಶ್ವರ ಪೂಜಾರಿ. ವರ್ಷದಿಂದ ನಾವು ತೆಂಗಿನ ಊಟ ಯಾವಾಗಲೂ ಮಾಡ್ತಾ ಇದ್ದೇವೆ. ಭಾಳ ಚೆನ್ನಾಗಿ ಊಟ ಉಪಚಾರ ಮಾಡಿಕೊಂಡು ಎಲ್ಲ ಜನರು ಬಂದು ಚಹಾ ಎಲ್ಲ ಒಳ್ಳೆಯ ರೀತಿಯಿಂದ ಸ್ವಚ್ಛ ಹಾಗೂ ನೀರು ಕೂಡ ಚೆನ್ನಾಗಿ ವ್ಯವಸ್ಥೆ ಇದೆ. ಅವರಿಗೆ ದೇವರು ಶ್ರೀ ವೀರಭದ್ರೇಶ್ವರ ಮೈರ ಆರೋಗ್ಯ ಅಶ್ವೇಶ್ವರ ಕೊಟ್ಟು ಈ ರೀತಿ ಒಳ್ಳೆಯ ರೀತಿಯಿಂದ ನಡೆಸ್ಕೊಳ್ತಾರೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. Royal Weddings for every Indian bride. Malabar Gold and Diamonds. Brides of India. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ. ಅವಳು ನಮ್ಮ ಚಕ್ಕಿ, ಓ ನಿಮ್ಮ ಮಾಳವಿಕ. ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದಿರ ಕನಸು ಅವಳ ಮದುವೆನೇ. ಅವಳನ್ನ ಸುಂದರಿಯಾಗಿಸುವ ಆ ಸಮಯ, ಅದನ್ನ ನಾವು ತಾನೇ ಸೃಷ್ಟಿಸಬೇಕು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬ್ರೈಡ್ಸ್ ಆಫ್ ಇಂಡಿಯಾ. ಅವಳು ಮಿನುಗಲಿ. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ರೈತ ವಿರೋಧಿ ಭೂ ಸುಧಾರಣೆಯ ತಿದ್ದುಪಡಿ, APMC ಕಾಯ್ದೆ ತಿದ್ದುಪಡಿ, ಕಾರ್ಮಿಕ ವಿರೋಧಿ ಕಾರ್ಮಿಕ ಕಾಯ್ದೆ ತಿದ್ದುಪಡಿಗಳನ್ನು ತಕ್ಷಣ ವಾಪಸ್ಸು ತೆಗೆದುಕೊಳ್ಳಬೇಕು ಎಂದು ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಆಗಿರುವ ತೀವ್ರ ಹಾನಿಗೆ ಪರಿಹಾರ ಒದಗಿಸಲು ವಿಫಲವಾಗಿರುವ ಸರ್ಕಾರದ ನಿಲುವನ್ನು ಪ್ರತಿಭಟಿಸಿ, ಹಾಗೆಯೇ ಕೊರೋನಾ ನಿಯಂತ್ರಣ ಕಾರ್ಯಕ್ರಮದಲ್ಲಿ ನಡೆದ ವ್ಯಾಪಕ ಭ್ರಷ್ಟಾಚಾರದ ವಿಷಯದಲ್ಲಿ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಘಟಕ ವತಿಯಿಂದ ಪಕ್ಷದ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿದ್ರು. ವಿರೋಧಿ ನೀತಿಗೆ ಎಪಿಎಂಸಿ ಕಾಯ್ದೆ ವಾಪಸ್ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಭೂ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯಲೇಬೇಕು. ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವೇನದ ಅಂದ್ರೆ ಇವತ್ತ ಒಂದು ಏನದಂದ್ರೆ ರ್ಯಾಲಿ ಏನದಂದ್ರೆ ಅದು ಹೊಂದ್ಕೊಂಡಿದ್ದೀವಿ. ಈ ಇದರಲ್ಲಿ ಏನಿದೆ ಅಂತಂದರೆ BJP ಸರ್ಕಾರ ಮಾಡಿದಂತಹ ಎಲ್ಲ ವಿಫಲತೆಗಳನ್ನು ನಾವೇನದ ಅಂದರೆ ಇವತ್ತೇನದಂದ್ರೆ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ, APMC ಕಾಯ್ದೆ ತಿದ್ದುಪಡಿ, ಕಾರ್ಮಿಕ ವಿರೋಧಿ ಕಾರ್ಮಿಕ ಕಾಯ್ದೆ ತಿದ್ದುಪಡಿ, ಆಮೇಲೆ ಈ ಕೊರೋನಾದಲ್ಲಿ
ಆದಂತಹ ಎಲ್ಲ ಭ್ರಷ್ಟಾಚಾರ, ಉದಾಹರಣೆಗೆ ಏನಾದರೂ ಇವತ್ತು ಮಾಸ್ಕ್ನಲ್ಲಿ, ಮಾಸ್ಕ್ ಖರೀದಿ ಮಾಡೋದ್ರಲ್ಲಿ, ಸ್ಯಾನಿಟೈಸರ್ ಖರೀದಿ ಮಾಡಲಿ, ವೆಂಟಿಲೇಟರ್ಸ್ ಖರೀದಿ ಮಾಡಲಿ, ಹಾಸ್ಪಿಟಲ್ ಇಕ್ವಿಪ್ಮೆಂಟ್ಸ್ ಖರೀದಿ ಮಾಡಲಿ, ಬೇಕಾದಷ್ಟು ಸಿಕ್ಕಾಪಟ್ಟೆ ಏನಾದಂತರ ಲೂಟಿ ಆಗಿದೆ, ಇದನ್ನೆಲ್ಲ ಕಂಡು ಬಂದಿದೆ. ಇದ್ರ ಬಗ್ಗೆ ಏನಾದರೂ ಇಡೀ ಭಾರತ ದೇಶ ಇವತ್ತು ನಮ್ಮದೆಲ್ಲ ಕರ್ನಾಟಕದಲ್ಲಿ ಏನಾದರೂ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ವತಿಯಿಂದ ಏನಾದಂಥದ್ದನ್ನು ನಾವು ಈಗಾಗಲೇ ಏನಾದಂತರ ಇದ್ರ ಖಂಡನೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಲ್ಲಿ, ಬ್ಲಾಕ್ ಕಾಂಗ್ರೆಸ್ ಕಚೇರಿಗಳಲ್ಲಿ ಇದಕ್ಕೇನದ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಹುಮ್ನಾಬಾದ್ ತಾಲೂಕಿನ ಮರಕಲ್ ಗ್ರಾಮದ ಶ್ರೀ ಮಹಾತ್ಮ ಬೊಮ್ಮಗೊಂಡೇಶ್ವರ ಟ್ರಸ್ಟ್ ವತಿಯಿಂದ 74ನೆಯ ಸ್ವತಂತ್ರೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 222ನೆಯ ರಾಯಣೋತ್ಸವರ ಅಂಗವಾಗಿ ಮರಕಲ್ ಗ್ರಾಮದ ಪ್ರಸ್ತುತ ವರ್ಷದಲ್ಲಿ SSLC ಹಾಗೂ ಪ್ರಥಮ ದರ್ಜೆ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಗ್ರಾಮದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಲಾಯಿತು. ಅದರಂತೆ ಇದೇ ವೇಳೆ ಚಿಕ್ಕ ಮಕ್ಕಳಿಗೆ ಅಂಕಲಿಪಿಯನ್ನು ಕೊಡುವ ಮುಖಾಂತರ 74ನೆಯ ಸ್ವತಂತ್ರೋತ್ಸವ ಹಾಗೂ 22ನೆಯ ರಾಯಣೋತ್ಸವ ಆಚರಣೆಯನ್ನ ಮಾಡಲಾಯಿತು. ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷರು ಸಿದ್ದರಾಮಪ್ಪ ಮೇತ್ರೆ, ಉಪಾಧ್ಯಕ್ಷರಾದ ಸುನಿಲ್ ಕುಮಾರ್, ಕಾರ್ಯದರ್ಶಿ ಸಾಹಿನಾಥ್ ಕನ್ನಡಿಗ, ಸದಸ್ಯರು ಈರಣ್ಣ ಗಣಪತಿ, ಉತ್ತಮ್ ಮಹಾದೇವ್, ಶಿವಕುಮಾರ್ ಹಾಗೂ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣೇಶೋತ್ಸವ ಹಾಗೂ ಮೊಹರಂ ಸಂಬಂಧ ಬೀದರ್ನಗರದಲ್ಲಿ ಕರೆಯಲಾದ ಸಾರ್ವಜನಿಕ ಶಾಂತಿಯ ಸಭೆ, ಮಣ್ಣಿನ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಜಿಲ್ಲಾಧಿಕಾರಿಗಳಿಂದ ನಿರ್ದೇಶನ. ಬೇದರ್ ನಗರದ ಗುರುನಾನಕ್ ಗೇಟ್ ಮುಂಭಾಗದಲ್ಲಿ ಹೋಟೆಲ್ ಕಾರಂತ್ ಉದ್ಘಾಟನಾ ಸಮಾರಂಭ. ತಮ್ಮ ಕುಟುಂಬಸ್ಥರೊಂದಿಗೆ ಲಕ್ಷ್ಮೀ ಪೂಜೆ ನೆರವೇರಿಸಿದ ಕಾರಂತ್ ಹೋಟೆಲ್ ಉದ್ಯಮಿ ನರಸಿಂಹ ಕಾರಂತ್. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಅವರ ನೇತೃತ್ವದಡಿಯಲ್ಲಿ ಪ್ರತಿಭಟನೆ. ಮರಕಲ್ ಗ್ರಾಮದ ಶ್ರೀ ಮಹಾತ್ಮ ಬೊಮ್ಮಗೊಂಡೇಶ್ವರ ಟ್ರಸ್ಟ್ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 222ನೆಯ ಜಯಂತ್ಯೋತ್ಸವ ನಿಮಿತ್ತವಾಗಿ ಮರಕಲ್ ಗ್ರಾಮದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಅದರಂತೆ ಸಣ್ಣ ಮಕ್ಕಳಿಗೆ ಅಂಕಲಿಪಿ ವಿತರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.